ದಿವಂಗತರಾಗಿರುವಂತ ಮೊನ್ನೆ ಇದ್ರು ಅವರು, ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ಪರಶುರಾಮ್ ಅವರು ದಿವಂಗತರಾಗಿದ್ದಾರೆ. ಅವರ ಹಳ್ಳಿಗೆ ನಾನು ಬಂದಿದ್ದೀನಿ. ಅವರ ಕುಟುಂಬದ, ಅವರ ತಂದೆ ತಾಯಿ, ಅಕ್ಕ ಅಣ್ಣ ತಮ್ಮಂದಿರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಇಷ್ಟೊತ್ತು ನಾನು ಮಾತಾಡಿದ್ದೀನಿ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ಅವರ ಶ್ರೀಮತಿಯವರು, ಈಗ ಅವರ ತಂದೆ ಜೊತೆನೂ ಕೂಡ ಫೋನಲ್ಲಿ ನಾನು ಮಾತಾಡಿದೆ. 9 ತಿಂಗಳು ಗರ್ಭಿಣಿಯವರು, ಈಗ ಹೇಳಿದ್ರು 9ನೇ ತಿಂಗಳು ಈಗ ಅಂತ. ನನಗೆ ನೋವಾಗ್ತಾ ಇರೋದು ಅದು, ಈ ಸರ್ಕಾರದ ವಿರುದ್ಧ ಅಲ್ಲಿ ನಡ್ಕೊಂಡಂಥ ಪೊಲೀಸ್ ಇಲಾಖೆ, ಅಲ್ಲಿನ ಎಸ್ ಪಿ, ಆ 9 ತಿಂಗಳ ಗರ್ಭಿಣಿಯನ್ನು ಸುಮಾರು 12-13 ಗಂಟೆಗಳ ಕಾಲ ರಸ್ತೆಯಲ್ಲಿ ಕೂತಿರಿಸಿ ಆ ನೋವಿನಲ್ಲಿ ನ್ಯಾಯ ಕೊಡದೆ FIR ದಾಖಲೆ ಮಾಡಿದೆ. ಅದು ಒಂದು ದಲಿತ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳು, ಮತ್ತು ಸತ್ತಿರೋಂಥ ಪರಶುರಾಮನು ಕೂಡ ಅದೇ ದಲಿತ ಜನಾಂಗದಿಂದ ಬಂದಂಥವರು. ಇಂಥ ಅನ್ಯಾಯವನ್ನು ನೋಡ್ಕೊಂಡು ಸುಮ್ಮನೆ ಇರತಕ್ಕಂಥ ಅಲ್ಲಿನ ಅಧಿಕಾರಿ ವರ್ಗ, ಇದು ನಾವು ಯಾವ ಯುಗದಲ್ಲಿದ್ದೀರಿ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅವರ ಅಣ್ಣ, ಅವರ ತಮ್ಮ ಹನುಮಂತಪ್ಪ, ಅವರ ಅಣ್ಣ ಹನುಮಂತಪ್ಪ ಅವರು, ಅವರು ಕೂಡ MA ಗ್ರಾಜ್ಯುಯೇಟ್. ಅವ್ರ ಹತ್ರ ಮಾತಾಡಿದಾಗ ಇಲ್ಲಿ ಆ MLA ಹೇಳಿರುವಂಥದ್ದು, ಇಲ್ಲಿ ಯಾರು ಕೂಡ ನಮ್ಮ ಏರಿಯಾದಲ್ಲಿ ದಲಿತರು ಇರಬಾರ್ದು, ಇಲ್ಲಿ ಅವಶ್ಯಕತೆ ಇಲ್ಲ, ಅವರ ಆಡಳಿತ ಯಾವುದು ನಡಿಬಾರ್ದು. ಯಾದಗಿರಿ ಹಾಂ, ಯಾದಗಿರಿಯಲ್ಲಿ, ಅಲ್ಲಿ ಆ ಸ್ಟೇಷನಲ್ಲಿ, ಆ ಜಿಲ್ಲೆಯಲ್ಲಿ, ಹಾಂ, ಆ ತಾಲೂಕಲ್ಲಿ ಇರಬಾರ್ದು ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಸಂವಿಧಾನದ ಬರೆದಂಥ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇರೋದು, ಎಲ್ಲ ಜನಾಂಗನೂ, ಬರೀ ದಲಿತರಲ್ಲ, ಎಲ್ಲ ಜನಾಂಗನೂ ಇರೋದು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಕೆಲಸ ಮಾಡ್ತಾ ಇರೋದು. ಇಂಥ ನೀಚತನವನ್ನು ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ಯಾರೂ ಕೂಡ ಸಹಿಸೋಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ದಲಿತ ಅನ್ನೋ ಪದ ಹೇಳಿದ್ದಕ್ಕೆ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ರಾದ ಅಂತ ಆಗೋಯ್ತು. ಅದರ ಸಂವಿಧಾನ ಪ್ರಕಾರ ದಲಿತ ಅನ್ನೋದು ಅಪ್ರೂವ್ಡ್ ಇದು, ಅದನ್ನು ಮಾತಾಡ್ಬೋದು ಅಂತ ಹೇಳಿ ಅವರೇ ಹೇಳಿದ್ರು ಮತ್ತೆ ದಲಿತ ಸಂಘರ್ಷ ಸಮಿತಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ ಅವರೇ. ಇಲ್ಲಿ ಭಾಳ ಮುಖ್ಯವಾಗಿ ಕಾಣ್ತಾ ಇರುವಂಥದ್ದು ಲಂಚಾವತಾರ ಇದು, ಅಂದರೆ ಮಿತಿಮೀರಿದ ಲಂಚಾವತಾರ. ಅದೇನೋ ಹೇಳ್ತಾರಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನಂಗೆ, ಅಲ್ಲಿ ಅವರೇ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಬಿಟ್ಟಿದ್ದಾರೆ ದೊಡ್ಡವರೇ ಮುಖ್ಯಮಂತ್ರಿಗಳು. ಇನ್ನು ಬೇರೆ ಬೇರೆಯವ್ರದ್ದೆಲ್ಲ ನೋಡಿದ್ದೀರಾ, ಮೊನ್ನೆ ವಾಲ್ಮೀಕಿ ನಿಗಮ. ನನಗನ್ಸುತ್ತೆ ಈ ಸರ್ಕಾರ ಬಂದಮೇಲೆ ಬರೀ ದಲಿತರದೇ ಸಾವಾಗ್ತಾ ಇರೋದು ಎಲ್ಲ ಕಡೆ. ವಾಲ್ಮೀಕಿ ನಿಗಮದಲ್ಲಿ ಅವರಿಗೆ ಅವಾರ್ಡ್ ಬಂದಿದೆ, ಹಾಂ, ಚಂದ್ರಶೇಖರ್ ಅವರಿಗೆ ಅವಾರ್ಡ್ ಬಂದಿದೆ, ಬೆಸ್ಟ್ ನೌಕರ ಅಧಿಕಾರಿ ಅಂತೇಳಿ ಅವಾರ್ಡ್ ಬಂದಿದೆ. ಯಾರು? ನಾಗಮೋಹನ್ ದಾಸ್ ಅಂತ ಹೈಕೋರ್ಟಿನ ಜಸ್ಟಿಸ್ ಆಗಿದ್ದಂಥವ್ರು, ಜಡ್ಜ್ ಆಗಿದ್ದಂಥವ್ರು, ಅವ್ರು ಅವಾರ್ಡ್ ಕೊಟ್ಟಿದ್ದಾರೆ, ಇಲಾಖೆಯಿಂದ ಅವಾರ್ಡ್ ಕೊಟ್ಟಿದೆ ಅವ್ರಿಗೆ. ಈ 187 ಕೋಟಿ ಲಪಟಾಯಿಸೋಕ್ಕೆ ಸಹಕಾರ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಬ ಅಲ್ಲಿ. ಇಲ್ಲಿ ಮುಖ್ಯಮಂತ್ರಿಗಳು ದಲಿತರ ಜಮೀನು 3 ಎಕರೆ 16 ಗುಂಟೆ ಅದನ್ನು ಕಬಳಿಕೆ ಮಾಡಿ ಅದನ್ನು ದಲಿತರದೆ. ಇದು ನೋಡ್ತಾ ಇದ್ರೆ ಮತ್ತೊಂದು ಸರಣಿ ರೀತಿ ಇವತ್ತು 30 ಲಕ್ಷಕ್ಕೆ ಡಿಮ್ಯಾಂಡು. ಯಾರನ ನೋಡಿ, ಬಂದು 7 ತಿಂಗಳಾಗಿದೆ, ಆ 7 ತಿಂಗಳಲ್ಲಿ 4 ತಿಂಗಳು ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ರಿಯಲ್ಲಾಗಿ ಕೆಲಸ ಮಾಡಿರೋದು 3 ತಿಂಗಳು. ಸರ್ಕಾರದ ಕಾನೂನು, ನಾ ಇದ್ದಾಗ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ, ನಾ ಇದ್ದಾಗ 2 ವರ್ಷ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, SI ಇರ್ಬೋದು, ಎಲ್ಲರಿಗೂ 2 ವರ್ಷ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ಕಾನೂನು ಮಾಡಿದೆ ನಾನು. ಇವ್ರು ಬಂದಮೇಲೆ, ಮನೆ ಆರ್ಡ್ರ್ ಬಂದಮೇಲೆ ಅದನ್ನು ಚೇಂಜ್ ಮಾಡಿಬಿಟ್ರು 1 ವರ್ಷಕ್ಕೆ ಅಂತ. ಈಗ ಮತ್ತೆ ಏನೋ 2 ವರ್ಷ ಅಂತ ಮಾಡಿದ್ದಾರೆ. ಈಗ 2 ವರ್ಷ ಕಾನೂನು ಇರೋವಾಗ ನೀವು, ನಾನು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, 2 ವರ್ಷ ಅಂತ ಕಾನೂನು ಮಾಡಿದ್ದೀರಾ ನೀವು? ಅದು ಹೆಂಗೆ 7 ತಿಂಗಳಿಗೆ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿ? ಯಾವ ಅಧಿಕಾರಿ ಸೈನ್ ಹಾಕ್ದ ಅವರು? ಅವನ ಮೇಲೆ ಆ್ಯಕ್ಷನ್ ಆಗಬೇಕು ಫಸ್ಟು. ಯಾವ ಅಧಿಕಾರಿ ಸೈನ್ ಮಾಡ್ದ ಈ ಟ್ರಾನ್ಸ್ಫರ್ಗೆ? ಅಧಿಕಾರಿ ಮೇಲೆ ಆ್ಯಕ್ಷನ್ ಆಗಬೇಕು, ನನ್ನ ಡಿಮ್ಯಾಂಡ್ ಇದು.
ಕಾನೂನು ಮಾಡಿದ್ದೀರಿ ಸರ್ಕಾರದ ಕಾನೂನು, 2 ವರ್ಷ ಟ್ರಾನ್ಸ್ಫರ್ ಮಾಡೋಂಗಿಲ್ಲ ಅಂತ. ಹೆಂಗೆ ಮಾಡಿದ್ರಿ ಕಾನೂನನ್ನು? ಇನ್ನೊಂದು ಚೌಕಟ್ಟು ಬರೆದಿರಿ, ಏನಾದರೂ ಅವ್ರ ಮೇಲೆ ಗುರುತರವಾದಂಥ ಆಪಾದನೆ, ಲಂಚದ ಆಪಾದನೆ ಅಥವಾ ಏನೇನ ಆಪಾದನೆ ಬಂದಾಗ ಮಾಡಬಹುದು ಅನ್ನೋದು ಇದೆ. ಅದು ಎನ್ಕ್ವೈರಿಗೆ ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ 7 ದಿನ ಟೈಮ್ ಕೊಡಬೇಕು. ಅದೆಲ್ಲ ಕಾನೂನು ಇಲ್ಲಿ ಏನು ಇಲ್ಲಲ್ಲ, ಇಲ್ಲಿ ಯಾವುದೂ ಇಲ್ಲ. ಕಾನೂನು 2 ವರ್ಷ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ನೀನು ಹೆಂಗಯ್ಯ ಮಾಡಿದೆ 7 ತಿಂಗಳಿಗೆ? ಹೆಂಗೆ ಮಾಡಿದೆ ನೀನು ಕಾನೂನನ್ನು? ಅದು ದಲಿತರ ಕುಟುಂಬಕ್ಕೆ, ಅದು ದಲಿತ ಒಬ್ಬ ಅಧಿಕಾರಿಗೆ ನೀವು ಹಿಂಗೆ ಮಾಡಿದ್ದೀರಲ್ಲ, ಇದು ನ್ಯಾಯನ? ಇದು ಇವತ್ತು ಸರಣಿ ರೀತಿಯಾಗಿ ರಾಜ್ಯದಲ್ಲಿ ಈ ಥರದ ದಲಿತರ ಇಲ್ಲ ಆತ್ಮಹತ್ಯೆ ಆಗುತ್ತೆ, ಇಲ್ಲ ಅವರೇ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಈ ಥರ ಹಾರ್ಟ್ ಅಟ್ಯಾಕೇ ಆಗಿ. ಅದು ಇನ್ನೂ ಕನ್ಫರ್ಮ್ ಆಗಲಿಲ್ಲ, FSL ಈ ರಿಪೋರ್ಟ್ ಬಂದಿಲ್ಲ. ಆಗಲೇ ನಮ್ಮ ಹೋಮ್ ಮಿನಿಸ್ಟರ್ ಡಿಕ್ಲೇರ್ ಮಾಡಿಬಿಟ್ರು ಹಾರ್ಟ್ ಅಟ್ಯಾಕ್ ಅಂತ, ಡಿಕ್ಲೇರ್ ಮಾಡಿಬಿಟ್ರು. FSL ಈ ರಿಪೋರ್ಟ್ ಬರಬೇಕಲ್ಲ, ಏನಕ್ಕೆ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ. ಏನಕ್ಕೆ ಸತ್ತಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಹೃದಯಾಘಾತ ಅಂತ ಬಂದಿದೆ ಮೇಲ್ನೋಟಕ್ಕೆ ಹೇಳಿರೋದು. ಆದರೆ ರಿಯಲ್ ಏನು ಅನ್ನೋದನ್ನು ಗೊತ್ತಾದ ಮೇಲೆ ಒಬ್ಬರು ಹೋಮ್ ಮಿನಿಸ್ಟ್ರು ಹೇಳಬೇಕಾಗಿತ್ತು. ಅದು ಅವ್ರದ್ದು ಸಮುದಾಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಅವರು ಜಾರಿಕೆ ಉತ್ತರಗಳನ್ನು ಕೊಡಬಾರ್ದಾಯಿತು. ಇವತ್ತು ಸರ್ಕಾರ ಇದನ್ನು ಕೂಡ, ಸರ್ಕಾರದ ಕಾನೂನು ಇದೆ, ಯಾರಾದರೂ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ ಕೊಟ್ಟರೆ ಇಮಿಡಿಯೇಟಾಗಿ FIR ದಾಖಲೆ ಮಾಡಬೇಕು ಅಂತ ನಾನಿದ್ದಾಗೆ ಕಾನೂನು ಮಾಡಿದ್ದೀನಿ. VS ಆಚಾರ್ ಅಂತ ಹೋಮ್ ಮಿನಿಸ್ಟರ್ ಇದ್ದು ಅವರಿದ್ದಾಗೆ ಅದು ಕಾನೂನು ಮಾಡಿದ್ರು, ಅದನ್ನು ಜಾರಿಗೆ ಮಾಡಿದ್ದೀನಿ ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.